ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೆಯಿಂದಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ಸಹೋದರಿಯಾದ ಅಶ್ವಿನಿಯವರೇ, ನಮ್ಮ ರಾಘಣ್ಣವರೇ, ನನ್ನ ಸ್ನೇಹಿತರು ಸಹೋದ್ಯೋಗಿಗಳಾದ ಅಜಯ್ ಸಿಂಗ್ರವರೇ, ಮತ್ತು ನಂದಾರವರೇ, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಕುಟುಂಬ ವರ್ಗದವರೇ, ಹಾಗೂ ನಮ್ಮ ವಿಶೇಷ ಸ್ನೇಹಿತರು ವೇಲುಬೆರೆ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಳ್ತಿದ್ದಾರೆ. ನಿಮಗೆಲ್ರಿಗೂ ನಾನು ಇವತ್ತು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅಪ್ಪು ನನ್ನ ಆತ್ಮೀಯ ಸ್ನೇಹಿತ, ಯಾವಾಗಲೂ ನಾನು ಅಪ್ಪು ಬಹಳಷ್ಟು ಕಡೆಯಲ್ಲಿ ಜೊತೆಯಲ್ಲಿ ಓಡಾಡ್ತಾ ಇದ್ವಿ. ರಾಜ್ಕುಮಾರ್ ಅವರ ಹೆಮ್ಮೆಯ ಪುತ್ರರಲ್ಲಿ ಅಪ್ಪು ಸಹ ರಾಘವನ್ ಥರ, ಶಿವರಾಜ್ಕುಮಾರ್ ಥರ ಅಪ್ಪು ಭಾಳ ಒಳ್ಳೆಯ ಸ್ನೇಹಶೀಲ ವ್ಯಕ್ತಿಯಾಗಿದ್ದರು. ಅಪ್ಪುವನ್ನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಸಮೇತ, ಮತ್ತು ಚೀಫ್ ಮಿನಿಸ್ಟರ್ ಸಾಹೇಬರು ಸಹ ಭಾಳಷ್ಟು ಸರ್ತಿ ಪುನೀತ್ ರಾಜ್ಕುಮಾರ್ ನೆನೆಸ್ಕೊತಾ ಇರ್ತಾರೆ. ಅಪ್ಪುವನ್ನು ಕಳೆದುಕೊಂಡ ನಾವೆಲ್ಲ ನಿಜವಾಗಿ ಭಾಳಷ್ಟು ನಮಗೆ ದುಃಖ ಆಗ್ತದೆ ನೆನೆಸ್ಕೊಂಡ್ರೆ. ಆದರೆ ದೇವರಿಗೆ ಪ್ರೀತಿಯಾದ ಅಪ್ಪು ಸ್ವರ್ಗದಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅಪ್ಪುವಿನ ಪ್ರತಿಮೆ ನೋಡಿದ ಮೇಲೆ ನನಗೆ ಭಾಳಷ್ಟು ಸಂತೋಷ ಆಗ್ತದೆ. ಸಹೋದರಿ ಅಶ್ವಿನಿ ಅಪ್ಪುವಿನ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಹಿರಿಯರಾಗಿ ರಾಘವಣ್ಣವರು ಅವ್ರಿಗೆ ಜೊತೆಯಲ್ಲಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಮತ್ತು ಅಪ್ಪು ಯಾವಾಗೂ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಯಾವತ್ತೂ ಸಾಹೇಬರು ಸಿ ಎಂ ಅಂತ ಕರೆದವರಲ್ಲ, ಮಾಮ ಅಂತಲೇ ಕರಿತಾ ಇದ್ದರು ಸುರೇಶ್ ಅಣ್ಣ ಅಂತ ಹೇಳೋರು. ನಾನು ಅಪ್ಪು ಒಂದೇ ಏಜ್, ನನಗೆ ಹೇಳ್ತಾ ಇದ್ದೆ ನಾನು ಅಣ್ಣ ಅಂತ ನಾನು ಕರಿತಾ ಇದ್ದೆ. ನಾನು ಹೇಳಿದೆ ನೀ ಏನಪ್ಪನ ಅಣ್ಣ ಅಂತ ಕರಿತೀಯ ಅಂತ, ಇಲ್ಲ ಅಣ್ಣ ಅಂತ ಹೇಳೋರು. ಅಷ್ಟೊಂದು ನಿಜವಾದ ಡೌನ್ ಟು ಅರ್ತ್ ಆದ ಅಪ್ಪು ಅವರು ಬಹಳಷ್ಟು ಚೆನ್ನಾಗಿ ಅವರ ಪ್ರತಿಮೆಯನ್ನು ಇವತ್ತು ರಚನೆ ಮಾಡಿದ್ದಾರೆ. ಅವರ ಆರ್ಕಿಟೆಕ್ಟ್ ಸಹ ನಾನು ಅಭಿನಂದನೆ ತಿಳಿಸಿ, ಮುಂದಿನ ಜೀವನ ನಮ್ಮ ಅಶ್ವಿನಿ ಮತ್ತು ಅವ್ರ ಮಕ್ಕಳ ಜೀವನ ಉತ್ತಮವಾಗಿ ನೆರವೇರಲಿ ಅಂತ ನಾನು ಹೇಳಿ, ಇಡೀ ಕರ್ನಾಟಕದ ಜನತೆಯ ಪರವಾಗಿ ರಾಜ್ಕುಮಾರ್ ಕುಟುಂಬದವರಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.